ಮೋದಿ ಸೋಲಿಸಲು ವಿಪಕ್ಷಗಳ ಪ್ಲಾನ್ ನಮ್ಮೋ ವಿರುದ್ಧ ನಿತೀಶ್ ಅಥವಾ ಪ್ರಿಯಾಂಕಾ ಸ್ಪರ್ಧೆ ಆಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ಪಂಚರಾಜ್ಯ ಚುನಾವಣೆ ಬಳಿಕ ಎನ್ ಡಿ ಎ ಹೊರತಾದ ವಿಪಕ್ಷಗಳಿಗೆ ಎನ್ ಡಿ ಎನ ವಿರೋಧಿಸುವ ವಿಪಕ್ಷಗಳಿಗೆ ಪ್ರಧಾನಿ ನರೇಂದ್ರ ಮೋದಿಯವರನ್ನು ಅಮಿತ್ ಶಾರನ್ನು ಯೋಗಿ ಆದಿತ್ಯನಾಥ್ನಾಥರನ್ನು ಹಾಗೆ ಬಿ ಜೆ ಪಿಯನ್ನು ವಿರೋಧಿಸುವವರಿಗೆ ನಿದ್ದೆ ಬರ್ತಾ ಇಲ್ಲ ಏನಾದರೂ ಮಾಡಬೇಕು ಸೆಮಿಫೈನಲ್ ಸೋತ್ ಬಿಟ್ಟಿದ್ದೀವಿ ಫೈನಲ್ನ ಗೆಲ್ಲಬೇಕು ಸೋಲನ್ನ ಗೆಲುವಿನ ಮೆಟ್ಟಿಲಾಗಿ ಮಾಡ್ಕೋಬೇಕು ಅನ್ನೋದು ವಿಪಕ್ಷಗಳ ಲೆಕ್ಕಾಚಾರ ಇದೇ ಕಾರಣಕ್ಕಾಗಿ ಲೋಕಸಭಾ ಚುನಾವಣೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ಹ್ಯಾಟ್ರಿಕ್ ಸಾಧನೆಯನ್ನು ತಡಿಬಾ ತಡಿಬೇಕು ಅದಕ್ಕೆ ಕಡಿವಾಣ ಹಾಕಬೇಕು ಅನ್ನೋ ಲೆಕ್ಕಾಚಾರ ಹೀಗಾಗಿ ಪ್ರಧಾನಿ ಮೋದಿಯವರು ಸ್ಪರ್ಧಿಸುವ ವಾರಣಾಸಿ ಲೋಕಸಭಾ ಕ್ಷೇತ್ರದಿಂದ ಯಾರು ಸ್ಪರ್ಧಿಸಬೇಕು ಒಂದು ಕಡೆ ವಿಪಕ್ಷದಲ್ಲಿ ಯಾರು ಪ್ರಧಾನಿ ಅಭ್ಯರ್ಥಿ ಆಗಬೇಕನ್ನೋ ಗೊಂದಲನೇ ಬಗೆಹರಿತ್ತಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಓಕೆ ಅಂದರೆ ಒಂದು ವರ್ಷನ ನಾಟ್ ಓಕೆ ಅಂತಾರೆ ಇದೇ ಗೊಂದಲ ಮುಂದುವರೆದೈತೆ ಹೀಗಾಗಿ ಪ್ರಧಾನಿ ಮೋದಿಯವರ ವಿರುದ್ಧ ವಾರಣಾಸಿ ಕ್ಷೇತ್ರದಲ್ಲಿ ಯಾರು ಸ್ಪರ್ಧಿಸ್ಬೇಕಂತ ಹಳೆ ಬೇರು ಹೊಸ ಚಿಗುರು ಈ ಕಾನ್ಸೆಪ್ಟ್ನಲ್ಲಿ ಯಾರು ಬೇಕಾದ್ರು ಸ್ಪರ್ಧಿಸ್ಬೋದು ಅಂತ ಅಂದರೆ ಈ ಹಿಂದೆ ಎನ್ ಡಿ ಎ ಮೈತ್ರಿಕೂಟದಲ್ಲಿ ಜಿಗಿರಿ ದೋಸ್ತಾಗಿದ್ದಂತಹ ಇದೀಗ ಎನ್ ಡಿ ಎ ಮೈತ್ರಿಕೂಟದಿಂದ ಹೊರಬಂದು ನಾನೂ ಪ್ರಧಾನಿ ಅಭ್ಯರ್ಥಿ ಅಂತ ಹೇಳ್ಕೊಳ್ತಿರುವಂತಹ ಜೆ ಡಿ ಯುನ ಮುಖಂಡ ನಿತೀಶ್ ಕುಮಾರ್ ಅವರು ವಾರಣಾಸಿಯಿಂದ ಸ್ಪರ್ಧಿಸ್ತಾರೆ ಹಳೇ ಬೇರಾಗಿ ಅನ್ನೋ ಒಂದು ಕಡೆ ಲೆಕ್ಕಾಚಾರ ಮತ್ತೊಂದು ಕಡೆ ಹೊಸ ಚಿಗುರಾಗಿ ಇದುವರೆಗೂ ಕೂಡ ಚುನಾವಣೆಯಲ್ಲಿ ಸ್ಪರ್ಧಿಸದೇ ಇರುವಂತಹ ಪ್ರಿಯಾಂಕಾ ಗಾಂಧಿ ಅವರು ವಾರಣಾಸಿಯಿಂದ ಒಂದು ಕಡೆ ಕರ್ನಾಟಕದಿಂದ ಒಂದು ಕಡೆ ಸ್ಪರ್ಧಿಸ್ತಾರೆ ಅನ್ನೋ ಚರ್ಚೆಗಳು ಕೂಡ ಶುರುವಾಗಿದೆ ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ಇಲ್ಲಿವರೆಗೂ ಕೂಡ ಎರಡು ಸಾವಿರದ ನಾಲ್ಕರ ಲೋಕಸಭಾ ಚುನಾವಣೆಯನ್ನು ಹೊರತುಪಡಿಸಿದ್ರೆ ಬರೀ ಬಿಜೆಪಿನೇ ಗೆದ್ಕೊ ಬಂದಿರೋದು ವಾರಾಣಸಿಲಿ ಅದರಲ್ಲೂ ಮೋದಿ ಬಂದ ಮೇಲೆ ಅಂತೂ ಕೇಳೋಂಗಿಲ್ಲ ಹೀಗಾಗಿ ಎನ್ ಡಿ ಎ ಅಧಿಕಾರಕ್ಕೆ ಬರುತ್ತೋ ಎಲ್ಲೋ ಗೊತ್ತಿಲ್ಲ ಬಿಜೆಪಿಗೆ ಬಹುಮತ ಬರುತ್ತೋ ಎಲ್ಲ ಗೊತ್ತಿಲ್ಲ ಆದರೆ ನರೇಂದ್ರ ಮೋದಿ ಮಾತ್ರ ವಾರಣಾಸಿಲಿ ಸೋಲ್ತಾರೆ ಅನ್ನೋದು ಅಸಾಧ್ಯ ಇದು ಸದ್ಯ ರಾಜಕೀಯ ಲೆಕ್ಕಾಚಾರದಲ್ಲಿ ರಾಜಕೀಯ ತಜ್ಞರುಗಳು ಹೇಳ್ತಿರುವಂತ ಮಾತು ಹಂಗನ್ಬಿಟ್ಟು ಮೋದಿ ಗೆಲ್ಲಲ್ಲ ಮೋದಿನ ಸೋಲ್ಸಕ್ ಆಗಲ್ಲ ಅನ್ಬಿಟ್ಟು ಖಾಲಿ ಬಿಟ್ಟು ಬಿಡಕಾಯ್ತದ ನಿಂತ್ಕೊಳ್ಳೇಬೇಕು ಎದರ್ಸ್ಲೇಬೇಕು ಹೀಗಾಗಿ ಯಾರ್ಯಾರನ್ನ ಯಾಕೆ ನಿಲ್ಲಿಸೋದು ನಾನೇ ನಿಂತ್ಕತೀನಿ ನಿತೀಶ್ ಕುಮಾರ್ ಅಥವಾ ಪ್ರಿಯಾಂಕಾ ಗಾಂಧಿ ನಿಲ್ಲಿಸೋಣ ಅಂತ ಒಂದಷ್ಟು ಜನ ವಿಪಕ್ಷದಲ್ಲಿ ಪ್ರಿಯಾಂಕಾ ಗಾಂಧಿ ಅವರಲ್ಲಿ ಅವರ ಅಜ್ಜಿ ಇಂದಿರಾ ಗಾಂಧಿಯನ್ನು ಜನ ನೋಡ್ತಾರೆ ಇವತ್ತಿಗೂ ಇಂದಿರಾ ಗಾಂಧಿಯವರು ಅವರು ಒಂದಷ್ಟು ಕಾನೂನುಗಳು ಉಳುವವನೇ ಒಡೆಯ ಇದನ್ನ ಜನ ಮರ್ತಿಲ್ಲ ಊರ್ ಕಡೆ ಅಜ್ಜಿದ್ರು ಹೇಳ್ತಾರೆ ಇಂದಿರಾ ಗಾಂಧಿ ಅಮ್ಮ ಕೊಟ್ಟಿದ್ದ ಜಮೀನಲ್ಲಿ ನಾವಿವತ್ತು ಉಳುಮೆ ಮಾಡ್ಕೊಂಡು ತಿನ್ಕೊಂಡು ಹೊಟ್ಟೆ ತುಂಬಿಸ್ಕೋತಾ ಇದೀವಿ ಅಂತ ಹೀಗಾಗಿ ಪ್ರಿಯಾಂಕಾ ಗಾಂಧಿ ಇಂದಿರಾ ಗಾಂಧಿಯನ್ನು ನೋಡುವಂತ ಸಾಕಷ್ಟು ಜನ ಕೂಡ ಇದ್ದಾರೆ ಇದೇ ಕಾರಣಕ್ಕಾಗಿ ವಾರಣಾಸಿಯಿಂದ ಮೋದಿ ವಿರುದ್ಧ ನಿತೀಶ್ ಕುಮಾರ್ ಅಥವಾ ಪ್ರಿಯಾಂಕಾ ಗಾಂಧಿ ಸ್ಪರ್ಧೆ ಅನ್ನೋ ಮಾತಾ ವೀಕ್ಷಕರ ನಿಮ್ಮ ಪ್ರಕಾರ ಈ ಲೆಕ್ಕಾಚಾರ ವರ್ಕೌಟ್ ಆಯ್ತದ ಮೋದಿ ಸೋಲ್ಸೋದು ಅಷ್ಟೊಂದು ಸುಲಭ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು ಈ ಭೂಮಿ ಮೇಲೆ ತಾನಷ್ಟೇ ಉದ್ದಾರ ಆದ್ರೆ ಸಾಕು ಬೇರೆಯವ್ರನ್ನ ಬೆಳೆಸೋ ಉಸಾಬರಿ ನಮ್ಗೆ ಯಾಕೆ ಅನ್ನೋರ್ ಸಂಖ್ಯೆನೆ ಜಾಸ್ತಿ ಆದ್ರೆ ಕೆಲವರು ಮಾತ್ರ ತಾನು ಬೆಳೆಯೋದ್ರ ಜೊತೆಗೆ ತನ್ನವರನ್ನು ಕೂಡ ಬೆಳೆಸ್ತಾರೆ ತಮಗಿಂತ ಎತ್ತರಕ್ಕೆ ಬೆಳೆಯೋಕೆ ಬೆಳಕಾಗ್ತಾರೆ ಸಾಧಿಸುವ ಗುರಿ ಇದ್ದವ್ರಿಗೆ ದಾರಿದೀಪ ಆಗ್ತಾರೆ ಇದೀಗ ನಾನು ಇತರರ ಭವಿಷ್ಯಕ್ಕೆ ಬೆಳಕಾಗುವವರ ಸಂದರ್ಶನ ಮಾಡಲು ಹೊರಟಿದ್ದೇನೆ ಮಿಸ್ ಮಾಡದೆ ನೋಡಿ ಕರ್ನಾಟಕ ಟಿವಿ ದಾರಿದೀಪ